ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಮ್ಮ ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗೋವಿಂದ ಲಾಡು ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಇಷ್ಟು ದಿವಸ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೆ, ಅದೇ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೀಲೇಬೇಡಿ. ಆವಾಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರ್ತದೆ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಈಗ ಏನೇನು ಬೇಕಂತ ನೋಡೋಣ. ಗಟ್ಟಿ ಅವಲಕ್ಕಿ 2 ಕಪ್ಪು, ಬೆಲ್ಲ 1.5 ಕಪ್ಪು, ಹಾಗೆ ಕೊಬ್ಬರಿ 1 ಕಪ್ಪು, ಮತ್ತು ಕಡಲೆಕಾಯಿ ಬೀಜ ಹುರಿದಿದ್ದು 1 ಕಪ್, ಹಾಗೆ ಗಸಗಸೆ 1 ಟೀಸ್ಪೂನು, ಮತ್ತು ಬೀಜ ಇಲ್ಲದೆ ಇರೋದು ಡೇಟ್ಸ್ ಖರ್ಜೂರ 1-5 ಆರು, ಹಾಗೆ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಮಿಕ್ಸ್ ಮಾಡಿ 2 ಟೀಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿದು ಸುಲಿದಿರೋದು ಇಟ್ಟಿದ್ದೀನಿ 1-4. ನೋಡಿ, ಗಟ್ಟಿ ಅವಲಕ್ಕಿ ತೋರಿಸ್ತಾ ಇದ್ದೀನಿ. ಅದನ್ನು ಟವೆಲಿಂದ ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ಈಗ ಅದನ್ನು ಜರಡಿಲಿ ಹಾಕ್ಕೊಳ್ಳಿ, ಏನಾದರೂ ಧೂಳು ಗೀಳಿದ್ರೆ ಹೋಗಬೇಕಲ್ವಾ, ಅದಕ್ಕೋಸ್ಕರ ಜರಡಿಲಿ ಹಾಕಿ ಎಲ್ಲ ಧೂಳನ್ನು ತೆಕ್ಕೋಬೇಕಾಗುತ್ತೆ. ನೋಡಿ, ಇದೇ ನೋಡಿ ಧೂಳು ತೋರಿಸ್ತಾ ಇದ್ದೀನಿ, ಡಸ್ಟ್ ಎಲ್ಲ ಕೆಳಗಡೆ ಪ್ಲೇಟಲ್ಲಿ ಸೆಟ್ಲ್ ಆಗಿಬಿಡುತ್ತೆ ಅಲ್ವಾ. ಈಗ 2 ಕಪ್ಪು ಗಟ್ಟಿ ಅವಲಕ್ಕಿನ ದಪ್ಪ ತಳದ ಪ್ಯಾನ್ನಲ್ಲಿ ಹಾಕಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ, ನಿಮ್ಮ ಬರ್ನರ್ ಹೇಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕ್ರಿಸ್ಪಿ ಅಂದರೆ ಗರಿಗರಿಯಾಗಿ ಆಗೋ ತನಕ 5-6 ನಿಮಿಷದ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಅದ್ರದ್ದು ಕಲರ್ ಚೇಂಜ್ ಆಗಬಾರ್ದು, ಆದರೆ ಕಲರ್ ಹಾಗೆ ಉಳಿದು ಕ್ರಿಸ್ಪಿ ಆಗಬೇಕು. ಕೈಯಿಂದ ಮುಟ್ಟಿದ ತಕ್ಷಣ ಪುಡಿ ಆಗಬೇಕು, ತೋರಿಸ್ದೆ ಅಲ್ವಾ. ಈಗ ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಅದು ತಣ್ಣಗಾಗಬೇಕು, ತಣ್ಣಗಾಗಲಿಕ್ಕೆ ಬಿಡಿ. ಅದೇ ಪ್ಯಾನ್ನಲ್ಲಿ ಈಗ 1 ಕಪ್ಪು ತುರಿದಿರೋದು ಕೊಬ್ಬರಿ, ಅದ್ರದ್ದು ನಾನು ಹಿಂದ್ಗಡೆ ಭಾಗ ತೆಗೆದುಬಿಟ್ಟು ಬಿಳಿ ಭಾಗ ಮಾತ್ರ ಹಾಕ್ಕೊಂಡಿದ್ದೀನಿ, ಹೇಗೂ ಹಾಕ್ಬೋದು. ಈಗ ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಅದು ಹುರಿದು ಬರಬೇಕು ಚೆನ್ನಾಗಿ. ಒಂಚೂರು ಕಲರ್ ಚೇಂಜ್ ಆದರೆ ತುಂಬ ಒಳ್ಳೆಯದು, ಲಡ್ಡು ಬಾಳಿಕೆ ಬರುತ್ತೆ. ಅರ್ಧಂಬರ್ಧ ಉಳಿದು ಬಿಟ್ಟರೆ ಲಡ್ಡು ಹಾಳಾಗುತ್ತೆ. ಇದು ಆ್ಯಕ್ಚುಲಿ 2 ತಿಂಗಳ ತನಕ ಹಾಳಾಗೋದಿಲ್ಲ ಈ ಲಡ್ಡು, ಇದಕ್ಕೆ ತುಪ್ಪ ಗಿಪ್ಪ ತುಂಬ ಹಾಕಲ್ಲ, ನೀರಿನ ಅಂಶ ಇಲ್ಲ ಅಲ್ವಾ. ಈಗ ಅದೇ ಪ್ಯಾನ್ಗೆ 1 ಚಮಚದಷ್ಟು ಗಸಗಸೆ ಹಾಕ್ಕೊಳ್ಳಿ, ಅದು ಬಿಸಿ ಇದೆ ಅಲ್ವಾ ಪ್ಯಾನ್, ಈಗ ಅದರಲ್ಲಿ ಹಾಕ್ಕೊಳ್ಳಿ ಅದನ್ನು. ಹಾಗೆ ಬಿಳಿ ಎಳ್ಳು ಕರಿ ಎಳ್ಳು ಮಿಕ್ಸ್ ಇಟ್ಕೊಂಡಿದ್ದೀನಲ್ಲ ನಾನು, ಮಿಕ್ಸ್ ತೋರಿಸ್ತಾ ಇದ್ದೀನಲ್ಲ, ಅದನ್ನು ಹಾಕ್ಕೊಳ್ಳಿ. ಕಪ್ಪೆಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಿಳಿ ಎಳ್ಳು ಒಳ್ಳೆಯದು, ಕಪ್ಪು ಎಳ್ಳಿದೆಯಲ್ಲ ಅದರದ್ದು ಆರೋಗ್ಯದ ಗುಣಗಳು ಇನ್ನೂ ಜಾಸ್ತಿ ಬಿಳಿ ಎಳ್ಳಿಗಿಂತ. ಅದನ್ನು ಚೆನ್ನಾಗಿ ಚಟಪಟ ಆಗಬೇಕದು ಕರಿ ಎಳ್ಳು ಮತ್ತು ಬಿಳಿ ಎಳ್ಳು, ಹಾಗೆ ಆವಾಗ ಇದು ಗಸಗಸೆಯನ್ನು ಹುರಿದು ಬರುತ್ತೆ, ಪರಿಮಳಯುಕ್ತ ಆಗುತ್ತೆ. ನೋಡಿ, ಇವಾಗ 1-2 ನಿಮಿಷ ಹುರಿದ್ರೆ ಹಾಗೆ ಹುರಿದು ಬರುತ್ತೆ. ಅದನ್ನು ಕೊಬ್ಬರಿ ಇದೆಯಲ್ಲ ಅದರಲ್ಲೇ ಹಾಕ್ಕೊಳ್ಳಿ, ಹುರಿದಿದ್ದ ಕೊಬ್ಬರಿ ಇಟ್ಟಿದ್ದೀವಲ್ಲ ಅದರಲ್ಲೇ ಹಾಕ್ಕೊಂಡ್ಬಿಡಿ. ಈಗ ನಾವು ಹುರಿದಂಥ ಅವಲಕ್ಕಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ, ಮತ್ತು ಫೈನಾಗಿ ಪೌಡ್ರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಫೈನು. ಅದಕ್ಕೆ ಒಂದು 4-5 ಏಲಕ್ಕಿ ಸುಲಿದಿಟ್ಟಿದ್ದೀನಲ್ಲ ಅದರ ಸೇರಿಸ್ಕೊಂಡು ಪುಡಿ ಮಾಡಿ, ಎಷ್ಟು ಫೈನ್ ಆಗುತ್ತೋ ಅಷ್ಟು ಫೈನಾಗಿ ಪುಡಿ ಮಾಡಿ. ಈಗ ಹುರಿದಿದ್ದು ಕೊಬ್ಬರಿ, ಗಸಗಸೆ ಮತ್ತು ಎಳ್ಳಿದ್ದು ಮಿಕ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ, ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ನಾವಿದು ಕೊಬ್ಬರಿನ ಚೆನ್ನಾಗಿ ಹುರಿದ್ರಿಂದ ಲಡ್ಡು ಬಾಳಿಕೆ ಬರುತ್ತೆ. ಈಗ ಅವಲಕ್ಕಿ ಪೌಡ್ರನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ನೋಡಿ, ಎಷ್ಟು ಫೈನಾಗಿದೆ ಇದು, ತುಂಬ ಫೈನ್ ಮೈದದ ಹಾಗೆ ಆಗಲ್ಲ, ಆದರೆ ಆದಷ್ಟು ಫೈನ್ ಮಾಡ್ಕೋಬೇಕಾಗುತ್ತೆ ಲಾಡು ಮಾಡೋದಾಗಿದ್ದರಿಂದ. ಈಗ ಅದು ಗಸಗಸೆ ಕೊಬ್ಬರಿ ಎಲ್ಲ ಮಿಕ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಆ ಪೌಡ್ರನ್ನ ಹಾಕ್ಕೊಳ್ಳಿ. ಈಗ ಹುರಿದಂಥ ಕಡಲೆ ಬೀಜ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ಅದಕ್ಕೇ ಒಂದು 6-8 ಸಿಪ್ ಇದು ಬೀಜ ತೆಗೆದಂತಹ ಖರ್ಜೂರ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಫೈನಾಗಿ. ಇವಾಗ ಆ ಪೌಡ್ರನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಈಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದೆಲ್ಲ ಎಣ್ಣೆ ಅಂಶ ಎಲ್ಲ ಇದೆಯಲ್ಲ ಅದರಲ್ಲಿ, ಅದು ಚೆನ್ನಾಗಿ ಬಿಟ್ಕೊಂಡು ಒಂದು ಮಿಕ್ಸ್ ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಇವಾಗ ಈಗ ಅದಕ್ಕೇನೆ 1.5 ಕಪ್ಪು ಬೆಲ್ಲ ಹಾಕ್ಕೊಳ್ಳಿ ತುರಿದಿದ್ದು, ನಿಮಗೆ ಕಡಿಮೆ ಬೇಕಾದರೆ ಕಡಿಮೆನೂ ಹಾಕ್ಕೋಬೋದು, ನಾನು 1.5 ಸಾಕು ಅಂತ ಹಾಕಿದ್ದೀನಿ. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀವು ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡು ಲಾಡು ಕಟ್ಬೋದು, ಆದರೆ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ 1-2 ಬ್ಯಾಚಲ್ಲಿ ಹಾಕಬೇಕಾಗತ್ತೆ. ಸ್ವಲ್ಪ ಹಾಕಿದ್ರೆ ನಾವು ತುಪ್ಪ ತುಂಬ ಹಾಕಲ್ಲ ಅಲ್ವಾ, 1-2 ಸ್ಪೂನ್ ತುಪ್ಪ ಹಾಕೋದು ಅಷ್ಟೇನೆ. ಅದರಿಂದ ನೋಡಿ, ಲಾಸ್ಟ್ ಬ್ಯಾಚ್ ಹಾಕೋದು ತೋರಿಸ್ತಾ ಇದ್ದೀನಿ, ಫಸ್ಟ್ ಇಷ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಈಗ ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ, ನಾನು 1/2 ಸ್ಪೂನ್ ಅದು, ನೋಡಿ ಚಿಕ್ಕ ಸ್ಪೂನ್ ಅದು, 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ. ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಟಕ್ಕಾಗತ್ತಾ ಅಂತ ನೋಡಿ, ಕಟ್ಟಕ್ಕಾದರೆ ಅಷ್ಟರಲ್ಲೇ ಕಟ್ಟಿ, ಮತ್ತೆ ತುಪ್ಪ ಹಾಕ್ಬೇಕಂತಿಲ್ಲ. ಅಕಸ್ಮಾತ್ ಆಗಲಿಲ್ಲ, ಮನೆಯದು ಕೊಬ್ಬರಿ ಆಗಿದ್ದರೆ ತುಂಬ ಚೆನ್ನಾಗಿ ಎಣ್ಣೆ ಇರುತ್ತೆ, ಇದು ಹೊರಗಡೆದು ಕೊಬ್ಬರಿ ಅಲ್ವಾ ಅಂಗಡಿದು,
ಅದರಿಂದ ಸಾಧಾರಣ ಅಷ್ಟೇ. ಇವಾಗ ಲಡ್ಡೂನ ಚೆನ್ನಾಗಿ ಕಟ್ಕೊಳ್ಳಿ, ಬರುತ್ತೆ, ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ, ಎಲ್ಲ ಲಡ್ಡೂನು ಕಟ್ಟಲಿಕ್ಕೆ ಬರುತ್ತೆ. ನಾ ಹೇಳಿದ್ದು ಹೀಗೇನೆ, ಅಕಸ್ಮಾತ್ ಬೇಕಾದರೆ ಹಾಕ್ಕೊಳ್ಳಿ ಅಂತ ನೋಡಿ, ಎಷ್ಟು ಚೆನ್ನಾಗಾಯ್ತು ನೋಡಿ ಅಲ್ವಾ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ, 20-22 ಲಾಡು ಆಗುತ್ತೆ ಫ್ರೆಂಡ್ಸ್ ಅಷ್ಟೇನೆ ಇದರಲ್ಲಿ ನೋಡಿ. ಇವಾಗ ನಾನು ಮುರುಗ್ ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಬೇಕಾದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು. ವಿಡಿಯೋನ ಬೆಳಗ್ಗೆ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಹಲೋ ಫ್ರೆಂಡ್ಸ್, ಈ ಗೋವಿಂದ ಲಾಡುಗೆ ಟಿಪ್ಸ್ ಹೇಳ್ತೀನಿ ನೋಡಿ. ಅವಲಕ್ಕಿನ ದಪ್ಪ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ತೊಗೊಳ್ಳಿ, ತೆಳು ಅವಲಕ್ಕಿ ತೊಗೊಳ್ಳೇಬೇಡಿ. ಬೆಲ್ಲ ಮಾತ್ರ ಚೆನ್ನಾಗಿ ಚೆಕ್ ಮಾಡಿನೇ ತೊಗೊಳ್ಳಿ, ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಳ್ಳಿ. ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸ್ವಲ್ಪ ಸಿಹಿ ಅಂಶ ಕಮ್ಮಿ ಇರುತ್ತೆ, ಆದರೆ ಬೆಲ್ಲದಲ್ಲಿ ಯಾವತ್ತೂ ಕಲ್ಲು ಮಣ್ಣು ಇರೋದಿಲ್ಲ. ಅದರಿಂದ ನಾರ್ಮಲ್ ಬೆಲ್ಲ ತೊಗೊಂಡ್ರೆ ನೀವು ಒಳ್ಳೆಯದೇ ಬೆಲ್ಲ ತೊಗೊಂಡು ಹಾಕೋಬೇಕಾಗತ್ತೆ. ಕೊಬ್ಬರಿ ಮಾತ್ರ ಹಾಕಿ ಇದಕ್ಕೆ, ಆರ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು, ಹಸಿ ಕೊಬ್ಬರಿ ಹಾಕಕ್ಕೆ ಹೋಗಬೇಡಿ. ಇದ್ರದ್ದು ಬಾಳಿಕೆ ಬರೋದಿಲ್ಲ ಲಾಡು, ಕೊಬ್ಬರಿ ಹಾಕಿದ್ರಿಂದ ಬಾಳಿಕೆ ಬರುತ್ತೆ. ಮತ್ತು ಬೆಲ್ಲನ ನಾನು ಮಿಕ್ಸಿಲಿ ಹಾಕಿ ಎಲ್ಲರದ್ರ ಜೊತೆ ಗ್ರೈಂಡ್ ಮಾಡಿದ್ದೀನಲ್ಲ, ಹಾಗೆ ನಿಮ್ಗೆ ಮಾಡೋಕ್ಕೆ ಇಷ್ಟ ಇಲ್ಲದೆ ಇದ್ದರೆ ನೀವು ತುರಿದಿರೋ ಬೆಲ್ಲ ತೊಗೊಂಡು ಹಾಗೆ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಹಾಕಿ ಕಟ್ಬೋದು. ಮತ್ತು ನಿಮಗೆ ಬೇಕಾದರೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಈ ಲಾಡುನ ಮಾಡ್ಕೋಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಹಾಕಿರುವಂಥ ಅವಲಕ್ಕಿ ಆಗಲಿ, ಕೊಬ್ಬರಿ ಆಗಲಿ, ಬೆಲ್ಲ, ಎಳ್ಳು ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಇಷ್ಟೆಲ್ಲ ಟಿಪ್ಸ್ ಹೇಳಿಬಿಟ್ಟು ನಾನು ನನ್ನ ಟಿಪ್ಸಿನ ಕಾರ್ಯಕ್ರಮನ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ.